ಬರ್ರಿ ಇವತ್ತು ನಾನು ನಿಮ್ಗೆ ಗೋಕಾಕ್ ಸ್ಪೆಷಲ್ ಲಡ್ಕಿ ಉಂಡಿ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಲಡ್ಕಿ ಉಂಡಿ ಮಾಡೋಕ್ಕೆ ನಾನು 1 ಕಪ್ ಕಡ್ಲಿ ಹಿಟ್ಟು ತಗೊಂಡಿನಿ, 1/4 ಕಪ್ ಅಕ್ಕಿ ಹಿಟ್ಟು ಮತ್ತು 1 ಕಪ್ ಬೆಲ್ಲ ತಗೊಂಡಿನಿ. ಮತ್ತು ಒಂದು ಸ್ವಲ್ಪ ಕರಿಲಿಕ್ಕೆ ಎಣ್ಣೆ ತಗೊಂಡಿನಿ. ರುಚಿಗೆ ತಕ್ಕಷ್ಟು ಉಪ್ಪು, ಶುಂಠಿ ಪೌಡರ್, ಕಸ್ಕಸಿ, ಕೊಬ್ಬರಿ, ಯಾಲಕ್ಕಿ ಒಂದು ಸ್ವಲ್ಪ ತಗೊಂಡಿನಿ. ಈಗ ಒಂದು ಬೌಲೊಳಗೆ ಕಡ್ಲಿ ಹಿಟ್ಟು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚಂದಂಗಿ ಕಡ್ಲಿ ಹಿಟ್ಟನ್ನು ಕಲಿಸ್ಕೋಬೇಕು. ಕನ್ಸಿಸ್ಟೆನ್ಸಿ ಭಾಳ ತಿಕ್ಕನೂ ಇರಬಾರ್ದು ಮತ್ತು ಭಾಳ ಲಿಕ್ವಿಡಿನೂ ಇರಬಾರ್ದು. ನಾನು ಯಾವ ರೀತಿ ತೋರಿಸ್ತೀನಿ ನೋಡಿ, ಅದೇ ರೀತಿ ಕನ್ಸಿಸ್ಟೆನ್ಸಿನ ನೀವು ಮೇಂಟೈನ್ ಮಾಡಬೇಕು. ಈಗ ಅದಕ್ಕೆ ಅಕ್ಕಿ ಹಿಟ್ಟು ಹಾಕ್ಕೊಂಡು ಆಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಕಡ್ಲಿ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಮಿಕ್ಸರ್ ಒಂದು ಸ್ವಲ್ಪನೂ ಲಂಪ್ಸ್ ಇರಲಾರ್ದಂಗೆ ನೀವು ಕಲಿಸ್ಕೋಬೇಕು. ನೋಡ್ರಿ ಇಲ್ಲಿ ನಾನು ತೋರ್ಸಾಕತ್ತೀನಿ, ಈ ರೀತಿ ಕನ್ಸಿಸ್ಟೆನ್ಸಿ ಒಳಗೆ ಕಡ್ಲಿ ಹಿಟ್ಟು ಮಿಕ್ಸರ್ ಇತ್ತಂದ್ರೆ ಅದು ಕರೆಕ್ಟು. ಈಗ ನೆಕ್ಸ್ಟ್ ನಾವು ಕಾದಿರು ಎಣ್ಣೆ ಒಳಗೆ ಜಾರಿ ಸೌಟ್ ಹಿಡ್ಕೊಂಡು ಅದ್ರ ಮೇಲೆ ಕಡ್ಲಿ ಹಿಟ್ಟು ಹಾಕ್ಕೊಂಡು ಬೂಂದಿಯನ್ನು ರೆಡಿ ಮಾಡ್ಕೋಬೇಕು. ಬೂಂದಿ ಕರಿಬೇಕಾದ್ರೆ ಫ್ಲೇಮ್ ಯಾವಾಗಲೂ ಲೋ ಇಡಬೇಕು, ಇಲ್ಲ ಅಂತಂದ್ರೆ ಬೂಂದಿ ಹೊತ್ತು ಬಿಡ್ತಾವ. ಬೂಂದಿ ಹೊತ್ತು ಅಂತಂದ್ರೆ ಉಂಡಿ ಕರೆಕ್ಟ್ ಆಗಂಗಿಲ್ಲ. ಬೂಂದಿನ ಭಾಳ ಕಡಕ್ಕಾಗಿ ಕರಿಬಾರ್ದು, ಭಾಳ ಡಾರ್ಕ್ ಬ್ರೌನ್ ಆಗೋವರೆಗೂ ಕರಿಬಾರ್ದು. ಒಂದು ಸ್ವಲ್ಪ ಕರಿದ ಮೇಲೆ ಅವು ಕರ್ದಾವಂತ ನಿಮಗೆ ಗೊತ್ತಾಯ್ತಂದ್ರೆ ತೆಗೆದು ಬಿಡಬೇಕು. ಈಗ ಬೆಲ್ಲದ ಪಾಕ ರೆಡಿ ಮಾಡ್ಕೋಬೇಕು. ಅದಕ್ಕೆ ಒಂದು ಕಡಾಯಿ ಒಳಗೆ 1 ಕಪ್ ಬೆಲ್ಲ ತಗೊಂಡು ಅದಕ್ಕೆ 1/4 ಕಪ್ ನೀರು ಹಾಕೋಬೇಕು, ಅಂದರೆ 1/4 ಕಪ್ ನೀರು ಹಾಕೋಬೇಕು. ನಾವು ಇದನ್ನು 1 ಎಳೆ ಪಾಕ ಬರುವವರೆಗೂ ಕುದಿಸ್ಕೋಬೇಕು. ನೋಡ್ರಿ ಇಲ್ಲಿ ನಾನು ತೋರಿಸಾಕತ್ತೀನಿ, 1 ಎಳೆ ಅಂತಂದರೆ ಈ ರೀತಿ ಎಳೆ ಎಳೆಯಾಗಿ ಬಂತಂದ್ರೆ ಅದು ಪಾಕ ರೆಡಿಯಾಗಿದೆ ಅಂತ ಅರ್ಥ. ಆವಾಗ ನೀವು ಫ್ಲೇಮ್ ಆಫ್ ಮಾಡ್ಕೊಂಬಿಡಬೇಕು. ಕರ್ಕೊಂಡಿಟ್ಟ ಬೂಂದಿ ಒಳಗೆ ಈಗ ರೆಡಿಯಾದ ಬೆಲ್ಲದ ಪಾಕನ ಹಾಕಿ ಚಂದಂಗಿ ಮಿಕ್ಸ್ ಮಾಡ್ಕೋಬೇಕು. ಆ ಮಿಕ್ಸರ್ ಒಳಗೆ ನಾವು ಕೊಬ್ಬರಿ, ಕಸ್ಕಸಿ, ಶುಂಠಿ ಪೌಡರ್, ಯಾಲಕ್ಕಿ ಪೌಡರ್ ಹಾಕ್ಕೊಂಡು ಚಂದಂಗಿ ಮಿಕ್ಸ್ ಮಾಡ್ಕೋಬೇಕು. ಬಿಸಿ ಇದ್ದಾಗಲೇ ನಾವು ಉಂಡಿ ಕಟ್ಕೋಬೇಕು. ಸಪೋಸ್ ಬಿಸಿ ಇದ್ದಾಗ ಏನರೂ ಉಂಡಿ ಕಟ್ಕೊಳಕ್ಕೆ ಬರಲಿಲ್ಲ ಅಂತಂದ್ರೆ ಒಂದು ಸ್ವಲ್ಪ ಹೊತ್ತು ಅದನ್ನು ತಣ್ಣಗಾಗಾಗ್ಬಿಟ್ಟು ಆಮೇಲೆ ಉಂಡಿ ಕಟ್ಕೋರಿ, ಅದು ಬಂದೇ ಬರ್ತದೆ. ಕಟ್ಕೋಬೇಕಾದ್ರೆ ಒಂದು ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ಉಂಡಿ ಕಟ್ಕೋರಿ, ಅಂದ್ರೆ ಕರೆಕ್ಟಾಗಿ ಬರ್ತೈತಿ. ನೋಡ್ರಿ ಇಲ್ಲಿ ಹೆಲ್ದಿ ಆ್ಯಂಡ್ ಟೇಸ್ಟಿ ಗೋಕಾಕ್ ಸ್ಪೆಷಲ್ ಲಡ್ಕಿ ಉಂಡಿ ರೆಡಿ ಆದು. ಹೆಂಗೂ ನಾಗರ ಪಂಚಮಿ ಸಮೀಪ ಬಂದದ, ನೀವು ಈ ಲಡ್ಕಿ ಉಂಡಿನ ರೆಡಿ ಮಾಡಿ ಎಲ್ಲರೂ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಿರಿ. ಮತ್ತೆ ಮುಂದಿನ ವಿಡಿಯೋ ಒಳಗೆ ಸಿಗ್ತೀನಿ. ಬಾಯ್.